ವಿಜಯಪುರ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕು ಗ್ರಾಮಗಳಲ್ಲಿ ಕಳೆದ ಒಂದು ವಾರದಿಂದ ಸರಣಿ ಕಳ್ಳತನ ನಡೀತಾ ಇದ್ದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಇದೀಗ ಪೊಲೀಸ್ ಸಿಬ್ಬಂದಿ ಪ್ರಕಟಣೆ ಮೂಲಕ ಕಳ್ಳತನದ ಬಗ್ಗೆ ಜನರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ವಿಜಯಪುರ ಸಿಂದಗಿ ತಾಲೂಕಿನ ಬಂದಹಾಳ, ಗೋಲಗೇರೆ, ಕಲಕೇರಿ ಸೇರಿದಂತೆ ಇನ್ನು ಹಲವು ಕಡೆ ರಾತ್ರಿ ಸರಣಿ ಮನೆಗಳ್ಳತನಗಳು ಹಾಗೆ ಅಂಗಡಿಗಳನ್ನ ದೋಚಿ ಕಳ್ಳರು ಪರಾರಿಯಾಗುವಂತಹ ಘಟನೆ ಜನರಲ್ಲಿ ನಿದ್ದೆಗೆಡಿಸಿತ್ತು. ಇದೀಗ ದೇವರ ಹಿಪ್ಪರಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ರಾತ್ರಿ ವೇಳೆ ಪೊಲೀಸರು ಸರ್ಪಗಾವಲನ್ನ ವಹಿಸಿದ್ದು ಜನರಿಗೆ ಎಚ್ಚರಿಕೆಯಿಂದ ಮಲಗುವಂತೆ ಡಂಗೂರವನ್ನ ಬಾರಿಸಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿ ಬಡಿಗೇರಿ ಅವರು ಓಣಿ ಹೋಣಿಗೂ ತೆರಳಿ ಮಾಳಿಗೆ ಮೇಲೆ ಮಲಗದೆ ನಿಮ್ಮ ಮನೆಯ ಒಳಗೆ ಮಲಗಿ ಮಲಗುವ ಮುನ್ನ ಮನೆ ಬಾಗಿಲುಗಳನ್ನು ಭದ್ರಪಡಿಸಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಮನೆಯ ಮುಂದೆ ಬೆಳಕಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಿ, ತಮ್ಮಲ್ಲಿರುವ ಬಂಗಾರ ಬೆಳ್ಳಿ ಒಡವೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇರಿಸಿ ಹಣವನ್ನ ಕೂಡ ಬ್ಯಾಂಕಿನ ತಮ್ಮ ಖಾತೆಗೆ ಜಮಾಗೊಳಿಸಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಒಂದು ವೇಳೆ ತಮ್ಮ ಊರಿಂದ ಬೇರೆ ಊರಿಗೆ ಹೋಗಬೇಕಾದಲ್ಲಿ ಮನೆಗಳಿಗೆ ಬೀಗ ಹಾಕಿದ ಬಗ್ಗೆ ಠಾಣೆಗೆ ವರದಿ ನೀಡಿ ರಾತ್ರಿ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಕಂಡುಬಂದಲ್ಲಿ ದೇವರ ಇಪ್ಪರಿಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿ ಎಂದು ಸಲಹೆ ನೀಡಿದ್ದಾರೆ. ಮನೆಯ ಮುಂದೆ ಬೆಳಕಿನ ವ್ಯವಸ್ಥೆ ಮಾಡಬೇಕು. ತಮ್ಮಲ್ಲಿರುವ ಬಂಗಾರ ಬೆಳ್ಳಿ ಒಡವೆಗಳನ್ನು ತಂದು ಬ್ಯಾಂಕ್ ಲಾಕರ್ ನಲ್ಲಿ ಇಡಬೇಕು. ಹಾಗೂ ತಮ್ಮಲ್ಲಿರುವ ಹಣಗಳನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು. ರಾತ್ರಿ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿ ಕಂಡು ಬಂದಲ್ಲಿ ಈ ನಂಬರ್ಗೆ 08242428330 ಕರೆ ಮಾಡಬೇಕು. ತಿಳಿಸುವುದೇನೆಂದರೆ ಮತ್ತು ರಾತ್ರಿ ವೇಳೆಯಲ್ಲಿ ತಮ್ಮ ತಮ್ಮ ಬೆಲೆಬಾಳುವ ವಸ್ತುಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು, ತೋಟದ ಮನೆಯವರಿಗೆ ರಾತ್ರಿ ವೇಳೆಯಲ್ಲಿ ಎಚ್ಚರವಾಗಿರಬೇಕು, ಬೇರೆ ಊರಿಗೆ ಹೋಗಬೇಕಾದಲ್ಲಿ ತಮ್ಮ ಮನೆಗಳಿಗೆ ಬೀಗ ಹಾಕಿದ ಬಗ್ಗೆ ಠಾಣೆಗೆ ಬಂದು ತಿಳಿಸಬೇಕು. ಏನೇ ಜವಾಬ್ದಾರಿ ಇದ್ರ ನಿಮ್ಮ ಹಣಕ್ಕೆ ನಿಮ್ಮ ವಸ್ತುಗಳ ಜವಾಬ್ದಾರಿ ನೀವೇ ಎಚ್ಚರಿಕೆ ನಿಂತಿರ್ಬೇಕಪ್ಪ. ಸಾಕ್ಪತ್ತಾರ ನಮ್ಮ